ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಉಡುಪಿ ಜಿಲ್ಲೆಯ JDS ಅಧ್ಯಕ್ಷರು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ನಮಗೆಲ್ಲರಿಗೂ ನಾನು ಕೂಡ ಶುಭಾಶಯವನ್ನು ಕೊಡ್ತೇನೆ. ಹೇಗಿದೆ JDS, ಹೇಗಿದೆ ಉಡುಪಿಯಲ್ಲಿ? ಈಗ ನಮ್ಮ ಪಕ್ಷ ಉಡುಪಿಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಮ್ಮದೊಂದು ಸಣ್ಣ ಹೋರಾಟ ಆಗ್ತಾ ಇದೆ. ಜನರನ್ನು ಜಾಗೃತಿ ಮಾಡುವಂಥದ್ದು, ವಿರೋಧ ಪಕ್ಷವಾಗಿ ಏನೆಲ್ಲ ಕೆಲಸ ಮಾಡಬೇಕೋ ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಮ್ಮ ಪಕ್ಷವು ಕೂಡ ಚೊಚ್ಚಲವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಕರಾವಳಿಯ JDS ಏನಿದೆ, ಅದರ ಶವಪೆಟ್ಟಿಗೆಯ ಕೊನೆಯ ಮೊಳೆಯನ್ನು ನೀವೆಲ್ಲರೂ ಸೇರಿಕೊಂಡು ಬಡಿತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ? ಅದು ಹೇಳುವವರು ಯಾವ ರೀತಿ ಬೇಕಾದರೂ ಹೇಳ್ಬೋದು, ಆದರೆ ನಾವು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದವರಲ್ಲ. ನಮ್ಮ ತತ್ವ ಸಿದ್ಧಾಂತದಡಿ ನಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪಕ್ಷ ಮತ್ತು ಅದರ ಸಿದ್ಧಾಂತದಡಿ ಅಂದರೆ ಇಡೀ ಜಿಲ್ಲೆಯಲ್ಲಿ, ಇಡೀ ಉಡುಪಿ ಜಿಲ್ಲೆಯಲ್ಲಿ ನನಗೆ JDS ಅನ್ನು ತೋರಿಸಿಕೊಡಿ ನೀವು. ದೇವಿ ಪ್ರಸಾದ್ ಎಲ್ಲಿದೆ JDS? ಎಲ್ಲ ಕಡೆ JDS ಉಂಟು. ಒಂದು ಗ್ರಾಮ ಪಂಚಾಯತ್ನಲ್ಲಿ JDS ಇಲ್ಲ, ಒಂದು ತಾಲೂಕು ಪಂಚಾಯತ್ನಲ್ಲಿ JDS ಕಾಣೋದಿಲ್ಲ, ಜಿಲ್ಲಾ ಪಂಚಾಯತ್ನ ಮೆಂಬರ್ ಇಲ್ಲ. ಮತ್ತೆ ಎಲ್ಲಿದೆ JDS? ಎಲ್ಲಿದೆ ನಿಮ್ಮದು? ನಿಮ್ಮ ಮಾಹಿತಿಯ ಕೊರತೆ. JDS ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಪ್ರತಿನಿಧಿ ಆದ ಕೂಡಲೇ JDS ಇರಬೇಕು ಅಂತ ಇಲ್ಲ. ಇದೇ ವ್ಯವಸ್ಥೆ ಅಂದು ಭಾರತೀಯ ಜನತಾ ಪಕ್ಷಕ್ಕಾಗಿತ್ತು. ಎಲ್ಲೂ ಕೂಡ ಗ್ರಾಮ ಪಂಚಾಯತ್ ಇರಲಿಲ್ಲ, ಜಿಲ್ಲಾ ಪಂಚಾಯತ್ ಇರಲಿಲ್ಲ. ಭಾರತೀಯ ಜನತಾ ಪಕ್ಷ ಚುನಾವಣೆಯಿಂದ ಚುನಾವಣೆಗೆ ಬೆಳೆದುಕೊಂಡು ಬಂತು. ನೀವು ನಶಿಸ್ತಾ ಬರ್ತಾ ಇದ್ದೀರಿ ನೋಡಿ. ರಾಜಕೀಯದಲ್ಲಿ ಎಲ್ಲ ಕಡೆ ಇದು ಚಕ್ರ ಇದ್ದಾಗೆ, ಒಮ್ಮೆ ಆಡಳಿತಕ್ಕೆ ಬರ್ತೇವೆ, ಇನ್ನೊಮ್ಮೆ ವಿರೋಧ ಪಕ್ಷ. ಎರಡು ಸೀಟ್ ಇದ್ದದ್ದು 4 ಸೀಟು, 4 ಇದ್ದದ್ದು 40 ಆಗೋದು ಸಹಜ. ಇದ್ದದ್ದು ಕಡಿಮೆ ಹಾಕಿಕೊಂಡು ಬರ್ತಾ ಇದೆಯಲ್ಲ ನಿಮ್ಮ ಪರಿಸ್ಥಿತಿ. ಕಡಿಮೆ ಭಾರತೀಯ ಜನತಾ ಪಕ್ಷಕ್ಕೂ ಆಗಿದೆ, ಕಾಂಗ್ರೆಸ್ ಪಕ್ಷಕ್ಕೂ ಆಗಿದೆ. ಈಗ ಕಾಂಗ್ರೆಸ್ ನಲ್ಲಿ ರಾಷ್ಟ್ರೀಯದಲ್ಲಿ ಏನಾಗ್ತಾ ಇದೆ, ಅದರ ಪರಿಸ್ಥಿತಿ ಏನಾಗಿದೆ, ಭಾರತೀಯ ಜನತಾ ಪಕ್ಷದ ಈ ರಾಜ್ಯದಲ್ಲಿ ಆದಂತ ಪರಿಸ್ಥಿತಿಯನ್ನು, ಇದೆಲ್ಲ ರಾಜಕಾರಣ. ಆದ್ರಿಂದ ಯಾವುದು ರಾಜಕಾರಣ ನಶಿಸಿ ಹೋಗಲಿ. ನನಗೆ ಅನಿಸುವಂತದ್ದು, ಕರಾವಳಿಯ JDS ನ ನಾಯಕರು ದೇವಿ ಪ್ರಸಾದ್ ಶೆಟ್ಟರನ್ನು ಸೇರಿಸಿ, ಸರಿ, ದೇವೇಗೌಡರು ಕೊಲ್ಲೂರಿಗೆ, ದೇವೇಗೌಡರು ಬಂದ್ರೆ ಅವರನ್ನ ಕೊಲ್ಲೂರಿಗೆ ಕರ್ಕೊಂಡು ಹೋಗೋದು, ಕುಮಾರಸ್ವಾಮಿ ಅವರು ಬಂದ್ರೆ ಅವರನ್ನ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗೋದು, ಇಷ್ಟಕ್ಕೆ ಸೀಮಿತರಾಗಿದ್ದೀರಿ ನೀವು. ಅದು ಬಿಟ್ಟರೆ ಯಾವುದೇ ಪಕ್ಷ ಸಂಘಟನೆ ಇಲ್ಲ ಇಲ್ಲಿ ನೋಡಿ. ಅದು ನಮ್ಮ ನಾಯಕರು ಬಂದಾಗ ನಾವು ಹೋಗೋದು ನಮ್ಮ ಕರ್ತವ್ಯ. ಅವರು ಬಂದಾಗ ಮಾತ್ರ ಹೋಗಬೇಕಲ್ಲದೆ ಬರದಿದ್ದಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಪಕ್ಷ ಸಂಘಟನೆ ನಾವು ಯಾವುದೇ ಪಕ್ಷ ಜನಜಾಗೃತಿ ಮಾಡದಂತ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷ ಮಾಡ್ತಾ ಇದೆ. ತಳಮಟ್ಟದಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಏನೆಲ್ಲ ಅಷ್ಟಕ್ಕೆ ಸೀಮಿತವಾಗ್ತಾ ಇದ್ದೀರಿ, ನಾಯಕರ ಹಿಂದೆ ತಿರುಗೋದಕ್ಕಷ್ಟೇ ಸೀಮಿತವಾಗ್ತಾ ಇದ್ದೀರಿ ನೀವು. ನಿಮ್ಮ ಒಂದು ಹೇಳಿಕೆ ಆಗಿರ್ಬೋದು, ಆದ್ರೆ ನಾವು ಅಲ್ಲ, ನಿಮ್ಮ ಕಾರ್ಯಕರ್ತರೇ ಮಾತಾಡ್ತಾರೆ. ಎಲ್ಲಿದೆ ಪಾರ್ಟಿ, ಎಲ್ಲಿದೆ ನನಗೆ ತೋರಿಸಿ ನೀವು. ಕಾರ್ಯಕರ್ತರು JDS ಎಲ್ಲಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ JDS ಎಲ್ಲಿದೆ? JDS ಪಕ್ಷ ಸಂಘಟನೆ ಆಗ್ತಾ ಇದೆ. ಈಗ ನಮ್ಗೊಂದಿಷ್ಟು ಹಿನ್ನಡೆ ಆಗಿರ್ಬೋದು. ಈ ಹಿಂದೆ JDS ಪಕ್ಷದಲ್ಲಿ ಈ ಉಭಯ ಜಿಲ್ಲೆಗಳಲ್ಲಿ 5 ಜನ ಶಾಸಕರಿದ್ದರು, 2 ಜನ ಮಂತ್ರಿಗಳಿದ್ದರು. ಎಲ್ಲರೂ ಕೆಲವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಮತ್ತೆ ಮತ್ತೆ ನಮ್ಮ ಪಕ್ಷ ಕಾರ್ಖಾನೆ ಇದ್ದಾಗೆ ನಮ್ಮ ಪಕ್ಷದಲ್ಲಿ ನಾವಿದ್ದೇವೆ, ಪಕ್ಷದಲ್ಲಿ ಸಂಘಟನೆ ಮಾಡ್ತಾ ಇದ್ದೇವೆ, ಕೆಲಸವನ್ನು ಮಾಡಿದ್ದೇವೆ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಕೆಲಸವನ್ನು ಗ್ರಾಮೀಣ. ಉಡುಪಿಯಲ್ಲಿ ನೀವು ಒಬ್ಬರೇ ಕಾಣ್ತಾ ಇದ್ದೀರಿ ಬಿಟ್ಟರೆ ಮತ್ತೆ ಯಾರು ಕಾಣೋದಿಲ್ಲ. ಜೈಕಾರ ಹಾಕೋದಕ್ಕೂ 4 ಜನ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ನಾವು ಸಮಯ ಬಂದಾಗ ನಮ್ಮ ಶಕ್ತಿ ಏನು ಅಂತ ತೋರಿಸಿಕೊಡ್ತೇವೆ, ಅದನ್ನು ನೀವು ಕಾದು ನೋಡಿ. ಅಂದ್ರೆ ಉಡುಪಿಯಲ್ಲಿ ಎಲ್ಲಿದೆ? ನೀವು ಜಿಲ್ಲಾಧ್ಯಕ್ಷರಾಗಿ ಬಹಳ ಸಮಯದಿಂದ ಕೆಲಸ ಮಾಡ್ತಾ ಇದ್ದೀರಿ, ಏನು JDS ಏನು ಉಡುಪಿಯಲ್ಲಿ? JDS ಪಕ್ಷ ಇದೆ ಉಡುಪಿಯಲ್ಲೂ ಇದೆ. ಅಂದ್ರೆ ಲೆಟ್ ರೆಡ್ ಪಕ್ಷ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದೆ. ರಾಜ್ಯವನ್ನು ಬಿಟ್ಟು ಬಿಡಿ, ಅಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ನೋಡ್ಕೊಳ್ತಾರೆ. ಅವರೇ ನಮ್ಮ ಕಥೆ ಏನು ಉಡುಪಿಯ ಕಥೆ ಏನು ಉಡುಪಿಯಲ್ಲಿ ಎಲ್ಲಿದೆ? ಅವರೇ ನಮ್ಮ ನಾಯಕರು. ಉಡುಪಿಯಲ್ಲೂ ಕೂಡ ಪಕ್ಷ ಇದೆ, ಸಮರ್ಥವಾದಂತ ನಾಯಕರು ಇದ್ದಾರೆ, ಗ್ರಾಮ ಪಂಚಾಯತ್ ಇದೆ, APMC ಸದಸ್ಯರಿದ್ದಾರೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಕ್ಷೇತ್ರಗಳಲ್ಲಿ. ಒಂದು ಗ್ರಾಮದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತದೆ ವಿನಃ ಇಡೀ ಕೊಲ್ಲೂರಿನಿಂದ ಇಲ್ಲಿವರೆಗೆ ಕಾಪುವರೆಗೆ ಎಲ್ಲಿಯಾದರೂ ತೋರಿಸಿ ನೀವು JDS JDS ಒಬ್ಬರು ನಾಯಕರನ್ನು ತೋರಿಸಿ. ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಸದಸ್ಯರಿದ್ದಾರೆ, ಎಲ್ಲ ಬ್ಲಾಕ್ಗಳಲ್ಲಿ ಪದಾಧಿಕಾರಿಗಳಿದ್ದಾರೆ, ಜಿಲ್ಲೆಯ ಎಲ್ಲ ಘಟಕಗಳ ಅಧ್ಯಕ್ಷರುಗಳಿದ್ದಾರೆ, ಅದರ ಪದಾಧಿಕಾರಿಗಳಿದ್ದಾರೆ. ಬಾಕಿಯ ಪಕ್ಷದಾಗೆ ನಾವು ಶೋ ಮಾಡಿಕೊಂಡು ಬರೋದಿಲ್ಲ. ನಮಗೆ ನಮ್ಮ ಪಕ್ಷ
ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ, ಎಂ ಎಲ್ ಎ ಸ್ಪರ್ಧೆ ಮಾಡಿದೆ, ಎಂಪಿ. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ನಿಮಗೆ ಪಕ್ಷ ನೆನಪಾಗೋದು, ಆ ನಂತರ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗೋದು. ದೇವಿಪ್ರಸಾದ್ ಶೆಟ್ಟರು ಫಾರಿನ್ ತಿರುಗಾಡ್ತಾರೆ, ಕಂಬಳ ಅಂತ ತಿರುಗಾಡ್ತಾರೆ, ಇಷ್ಟೇ ಪಕ್ಷ ಬೇಡ ನಿಮಗೆ. ಇದು ಎಲ್ಲ ಕಂಬಳ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದು ಪಕ್ಷಕ್ಕೂ ಒಂದರ ಹಿಂದೆ ಒಂದು ಕೊಂಡಿದ್ದಾಗಿ ಜನಸಾಮಾನ್ಯರ ಮಧ್ಯೆ ಜನರ ಸಮಸ್ಯೆ ಇದ್ದಾಗ ಸ್ಪಂದಿಸುವುದೇ ನಮ್ಮ ಕರ್ತವ್ಯ. ರಾಜಕಾರಣ ಅಂತ ಹೇಳಿದ್ರೆ ಕೇವಲ ಪಕ್ಷದ ಹಿಂದೆ ತಿರುಗುವಂಥದ್ದಲ್ಲ, ಜನರ ಪರವಾಗಿ ಜನರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಜನರೊಂದಿಗೆ ನಾವು ಇರುವಂತದ್ದೇ ನಮ್ಮ ಕರ್ತವ್ಯ. ಸರ್, ನೀವು ಈಗ ಅಧ್ಯಕ್ಷರಾಗಿ ಏನು ಮಾಡಿದ್ರಿ ಉಡುಪಿಯಲ್ಲಿ ಪಾರ್ಟಿ ಕಟ್ಟೋದಕ್ಕೆ ಏನು ಮಾಡಿದ್ರಿ ಅಧ್ಯಕ್ಷರಾಗಿ? ನಾವು ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ಈ ವಿರೋಧ ನಮ್ಮ ಸರ್ಕಾರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಸತ್ಯಾಗ್ರಹ ಕಾರ್ಯಕ್ರಮ ಯಾರು ಕೂಡ ಮಾಡಿಲ್ಲ. ನಾವು ಅನ್ನ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ಬರಬೇಕು ಅಂತ ಡಾಕ್ಟರ್ ವಿ ಎಸ್ ಆಚಾರ್ಯ ಇದ್ದಾಗ ನಾವು ಅನ್ನ ಸತ್ಯಾಗ್ರಹ ನಮ್ಮ ಸಂಘಟನೆ ಏನು ಮಾಡ್ತಾ ಇದ್ದೇವೆ ಅಂತ ನಾವು ಮಾಡ್ತಾ ಇದ್ದೇವೆ. ನಮ್ಗೆ ಏನು ಮಾಡಿಲ್ಲ ದೇವಿಪ್ರಸಾದ್ ಶೆಟ್ಟರು, ಎರಡು ಪ್ರೆಸ್ ಮೀಟ್ ಬಿಟ್ಟರೆ ಮತ್ತೆ ಏನು ಮಾಡಿಲ್ಲ. ಅದು ನಿಮ್ಮ ಒಂದು ಮಾತಾಗಿರ್ಬೋದು, ಆದ್ರೆ ನಾವು ಪಕ್ಷ ನೀವು ಹೇಳ್ಕೊಳ್ಳಿ, ಹಾಗಾದ್ರೆ ಏನು ಮಾಡಿದ್ರಿ ಅಂತ ಆದ್ರೆ ಹೇಳ್ಕೊಳ್ಳಿ. ನಮ್ಮ ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು ಅದು ಗ್ರಾಮೀಣ ಮಟ್ಟದಿಂದ ಹಿಡಿದು ಗ್ರಾಮ ಸಮಿತಿಗಳನ್ನು ಮಾಡಿದ್ದೇವೆ. ನಿಮಗೆ ನಮ್ಮ ಎಲ್ಲ ಬೂತ್ ಸಮಿತಿಗಳ ಅವರ ನೇರ ಸಂಪರ್ಕಕ್ಕಾಗಿ ಅವರ ಮೊಬೈಲ್ನ ನಂಬರಿಂದ ಹಿಡಿದು ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಪಡೆ ಇದೆ. ನಮ್ಮಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧಿಸಿದಂಥ ಅನೇಕ ಅವರ ಕ್ಷೇತ್ರದಲ್ಲಿ ಅವರವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎರಡು ಪಕ್ಷಗಳಿಗೆ ನೀವು ಹೆಚ್ಚು ಬಿಂಬಿಸುವುದರಿಂದ ಪತ್ರಿಕೆಗಳಾಗಲಿ ಅಥವಾ ನಮ್ಮ ಸುದ್ದಿ ವಾಹಿನಿಗಳು ಜನಗಳು ಯಾಕೆ ನಂಬಬೇಕು ನಿಮ್ಮನ್ನ? ನೀವು ಇದ್ದೀರೋ ಇಲ್ಲೋ ಅಂತ ನಮಗೆ ಕನ್ಫ್ಯೂಷನ್ ಇದೆ. ಮತ್ತೆ ಯಾಕೆ ಜನ ನಿಮ್ಮನ್ನ ಚೂಸ್ ಮಾಡ್ಬೇಕು ಹೇಳಿ? ಎಲ್ಲ ರಾಜಕೀಯ ಪಕ್ಷದಿಂದ ಹೆಚ್ಚಾಗಿ ನಾವು ಸದ್ದು ಮಾಡ್ತಾ ಇರುವಂತದ್ದು. ನಮಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಜನರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲೇಬೇಕು ಅಂತ ಎಂಬ ಒಂದು ದೊಡ್ಡ ಹಂಬಲ ಇದೆ. ಒಂದಲ್ಲ ಒಂದು ದಿನ ನಾವು ಅಧಿಕಾರಕ್ಕೆ ಬರ್ತೇವೆ. ಫೀಲ್ಡ್ಗೆ ಇಳಿದು ಕೆಲಸ ಮಾಡದೆ ಎಷ್ಟು ಸಮಯ ಆಯ್ತು ದೇವಿಪ್ರಸಾದ್? ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿದ್ದೀರಾ ನೀವು? ಫೀಲ್ಡ್ಗೆ ಇಳಿದು ಅಂದ್ರೆ ಯಾವುದೇ ಚುನಾವಣೆ ಸಂದರ್ಭ ನೀವು ಕಾಣಿಸೋದೇ ಇಲ್ಲ ನಮಗೆಲ್ಲ, ಖಾಲಿ ಕಚೇರಿಗಷ್ಟೇ ಸೀಮಿತವಾಗಿದ್ದೀರಿ ನೀವು. ನಾವು ಕಾಣ್ತೇವೆ ಇಲ್ಲ ಅಂತ ನೀವು ಇಲ್ಲಿ ಕುತ್ಕೊಂಡ್ರೆ ಗೊತ್ತಾಗುದಿಲ್ಲ. ನೀವು ಗ್ರಾಮೀಣ ಮಟ್ಟದಲ್ಲಿ ದೇವಿಪ್ರಸಾದ್ ಶೆಟ್ಟಿ ಅವರು ನಿಮ್ಮ ಜನರ ಮಧ್ಯೆ ಇದ್ದಾರಾ ಇಲ್ವಾ, ಸಂಘಟನೆ ಉಂಟಾ ಇಲ್ವಾ ಅಂತ ಆಗ ಅಂದ್ರೆ ದೇವಿಪ್ರಸಾದ್ ಶೆಟ್ಟರು ಮತ್ತು ಉಡುಪಿಯ ಉಳಿದ JDS ನಲ್ಲಿ ಗುರುತಿಸಿಕೊಂಡಂತ ನಾಯಕರು ದಕ್ಷಿಣ ಕನ್ನಡವೂ ಸೇರಿದಂತೆ ಮೈಗಳ್ಳತನ ಇದೆಯಾ ಅಂತ ನಿಮಗೆ? ಹೇಗಾದ್ರೂ ಆಗತ್ತೆ, ಇದೇನು ನಮಗೆ ಅನ್ನ ಕೊಡುವಂತದ್ದಲ್ಲ ಅನ್ನುವಂತ ಮನಸ್ಥಿತಿ ಇದೆಯಾ ನಿಮಗೆ? ನೋಡಿ, ನಾವು ಬಹಳಷ್ಟು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠರಾಗಿ ಕೆಲಸ ಮಾಡಿದ್ದೇವೆ. ಯಾವತ್ತೂ ಅಧಿಕಾರಕ್ಕಾಗಿ ಅಥವಾ ನಾಯಕರ ಹಿಂದೆ ಓಡುವಂಥದ್ದು ಅಥವಾ ಲಾಬಿ ನಡೆಸುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಸರ್ಕಾರ ಇದ್ದಾಗ ಕೂಡ ಯಾವತ್ತೂ ಕೂಡ ನಾವು ನಮಗೆ ಯಾವುದೇ ಹುದ್ದೆಯನ್ನು ಕೊಡಿ ಅಥವಾ ನಾನು ಜಿಲ್ಲಾಧ್ಯಕ್ಷ ಹಾಗೇ ಇರಬೇಕು ಅಂತ ಎಲ್ಲೂ ಕೂಡ ದೊಂಬಲು ಬಿದ್ದಿಲ್ಲ. ನಾವು ನಮ್ಮ ಅತ್ಯಂತ ನಿಷ್ಠೆಯಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಸದೃಢವಾಗಿ ನಮ್ಮ ಪಕ್ಷ ಈ ಜಿಲ್ಲೆಯಲ್ಲಿ ಬೆಳೆಯಬೇಕೆಂಬ ಭಾಳ ಹಂಬಲ ಇದೆ. ನಮಗೊಂದು ಸ್ವಲ್ಪ ಹಿನ್ನಡೆ ಇದೆ. ನಮಗೆ ಕಾರ್ಯಕರ್ತರ ಹೇಳಿದಾಗೆ ನಮಗೆ ಸಾಕಷ್ಟು ಕಾರ್ಯಕರ್ತರ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಇದೆ, ನಮ್ಮ ಶಕ್ತಿ ಕೂಡ ಕಡಿಮೆ ಇದೆ. ಆದರೂ ಕೂಡ ನಿಮಗಿಂತ ಕಮ್ಯುನಿಸ್ಟರ್ ಆದರೂ ಬೆಟರ್ ಇದ್ದಾರೆ ಉಡುಪಿಯಲ್ಲಿ. ನಿಮ್ಮ ಪರಿಸ್ಥಿತಿಗಿಂತ ಕಮ್ಯುನಿಸ್ಟರ ಪರಿಸ್ಥಿತಿ ಬೆಟರ್ ಇದೆ. ಅಲ್ಲ, ಎಲ್ಲರೂ ಅವರವರ ಪಕ್ಷ ಕಮ್ಯುನಿಸ್ಟರ್ ಅನ್ನು ನಾವು ಅಷ್ಟು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಈ ರಾಷ್ಟ್ರದಲ್ಲಿ ಅವರು ಹೋರಾಟ ಮಾಡಿಕೊಂಡು ಅವರು ಇದ್ದಾರೆ, ನಿಮ್ದು ಕಾಣೋದೇ ಇಲ್ಲ. ಹೋರಾಟ ಮಾಡಿಕೊಂಡಿದ್ದಾಗ ನಾವು ಅಷ್ಟೇ ಹೋರಾಟ ಮಾಡಿದಷ್ಟು ಜನರು ಮತವನ್ನು ಕೊಡ್ತಾ ಇಲ್ಲ. ನೀವು ನೋಡಿದಿರಿ, ಜನರ ಭಾವನೆಗಳಲ್ಲಿ ನಾವು ಸ್ಪಂದಿಸಬೇಕಾಗ್ತದೆ. ಇಲ್ಲಿಯ ಜನರ ಕರಾವಳಿ ಜನರು ಬಹಳಷ್ಟು ಬುದ್ಧಿವಂತರಿದ್ದಾರೆ. ನಾವು ಬಹಳಷ್ಟು ಈ ಜನರ ಅನೇಕ ಯೋಜನೆಗಳನ್ನು ಇಲ್ಲಿ ಜಾರಿಗೆ ತಂದಿದ್ದೇವೆ. ಅಂದ್ರೆ ನಿಮ್ಮ ಪಾರ್ಟಿಯಲ್ಲಿ ಆ ಬುದ್ಧಿವಂತಿಕೆ ಇಲ್ಲ, ಕರಾವಳಿ ಜನರನ್ನ ಗ್ರ್ಯಾಪ್ ಮಾಡಿಕೊಳ್ಳುವಂತ ಬುದ್ಧಿವಂತಿಕೆ ನಿಮ್ಮ ಪಾರ್ಟಿಯಲ್ಲಿ ಇಲ್ಲ. ಜನರನ್ನು ಗ್ರ್ಯಾಪ್ ಮಾಡಬೇಕು ಅಂತ ಇಲ್ಲ, ಕರಾವಳಿ ಜನರು ಅವರಾಗಿ ನಮಗೆ ಬೆಂಬಲ ಕೊಡ್ತಾರೆ. ಅದಕ್ಕೂ ಇನ್ನು 1000 ವರ್ಷ ಕಳೆದ ನಂತರವೋ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ. ಯಾಕೆ ಸ್ವಾಮಿ, ಭಾರತೀಯ ಜನತಾ ಪಕ್ಷದವರು ಈಗ ಅಧಿಕ ಯಾವ ಪರಿಸ್ಥಿತಿ ಇತ್ತು ಅವರಿಗೆ? ಜನರು ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಸಂಘಟನೆ ಹೋರಾಟ ನಿಮ್ಮ ಪಾರ್ಟಿಯಲ್ಲಿ ಇಲ್ಲ. ಎಷ್ಟು ಸಂಘಟನೆಯಲ್ಲಿ ಎಲ್ಲಿದೆ ನಿಮ್ಮದು ನೋಡಿ? ಭಾರತೀಯ ಜನತಾ ಪಕ್ಷದ ಸಂಘಟನೆ ಹಿಂದೆ ಕೂಡ ಇತ್ತು, ಸಂಘ ಪರಿವಾರದ ಮೂಲಕ ಬೇಕಾದಷ್ಟು ಸಂಘಟನೆ ಮಾಡಿಲ್ಲ. ನೀವು ಅದರಲ್ಲಿ ಇದ್ದವರು, ನಿಮಗೆ ಗೊತ್ತಿದೆ ಯಾವ ರೀತಿ ಸಂಘಟನೆ ಮಾಡಿದ್ದಾರೆ ಅಂತ. ನಿಮಗೆ ಗೊತ್ತಿದೆ ಸಂಘಟನೆ ಯಾವ ರೀತಿ ಆಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ? ಭಾರತೀಯ ಜನತಾ, ನೀವು ಅದಕ್ಕೆ ಕಂಪೇರ್ ಮಾಡುವಂತ ಪರಿಸ್ಥಿತಿ ನಿಮಗೆ ಇಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮಿಂದ ಜಾಸ್ತಿ ಸಂಘಟನೆ ಏನು ಇರಲಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಸಂಘ ಪರಿವಾರದವರು ಬೆನ್ನೆಲುಬಾಗಿ ನಿಂತಿದ್ರಿಂದ ಈ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲೂ ಕೂಡ ಸಂಘ ಪರಿವಾರ ಇದ್ದರೂ ಕೂಡ ಒಂದು ಸೀಟನ್ನು ಗೆಲ್ಲಿಕ್ಕಾಗಿಲ್ಲ, ಒಂದು ಜಿಲ್ಲಾ ಪಂಚಾಯತಿಯನ್ನು ಗೆಲ್ಲಿಕ್ಕಾಗಿಲ್ಲ. ಕಾಲಕ್ರಮೇಣ ಜನರು ಬದಲಾವಣೆಯನ್ನು ಬಯಸಿದ್ರು, ಜನತಾದಳ
ಜನತಾ ಪಕ್ಷ ಒಂದು ಅಧಿಕಾರಕ್ಕೆ ಬಂತು, ಜನರು ಬದಲಾವಣೆಯನ್ನು ಬಯಸಿದ್ರು. ನಮ್ಮ ಜನತಾ ದಳದಿಂದ ಸ್ವಲ್ಪ ಅವರಿಗೆ ಅವಕಾಶ ಜಾಸ್ತಿ ಸಿಗ್ಲಿಕ್ಕೆ ನಾವು ಕೂಡ ಕಾರಣರಾದೆವು. ಈಗ ಅವರಿಗೆ ಅಧಿಕಾರ ಬಂದಿದೆ. ನಮಗೂ ಒಂದು ದಿನ ಪ್ರಸಾದ್ ಸಿಟ್ರೆ ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ JDS ಏನು ಸಂಘಟನೆ ಸತ್ತು ಹೋಗಿದೆ, ಹೋರಾಟಗಳು ಅರ್ಥ ಕಳ್ಕೊಂಡಿದ್ದಾವೆ, ಜನರಿಂದ ದೂರ ಸರಿದಿದ್ದೇವೆ ಕರಾವಳಿ ಅಂತ ನಿಮಗೆ ಅನಿಸ್ತಾ, ಕರಾವಳಿಯಲ್ಲಿ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ನಾವು ಸತ್ಯವಾಗಿ ಹೇಳ್ತಾ ಇದ್ದೇವೆ, ನಮ್ಮ ಪಕ್ಷ ಜನರ ಮಧ್ಯದಲ್ಲೇ ಇದೆ. ಸಂಘಟನೆಯಲ್ಲಿ ಒಂದಿಷ್ಟು ಕೊರತೆ ಆಗಿರ್ಬೋದು, ನೀವು ಹೇಳೋದನ್ನು ನಾನು ಒಪ್ತೇನೆ. ಸಂಘಟನೆಯಲ್ಲಿ ಕೊರತೆ ಆಗಿರ್ಬೋದು, ಪಕ್ಷ ಹಿನ್ನಡೆ ಆಗಿರ್ಬೋದು, ಕಾರ್ಯಕರ್ತರ ಕೊರತೆ ಇರಬಹುದು. ಆದ್ರೆ ದೇವಪ್ರಸಾದ್ ಸಿಟ್ರಿ ಭ್ರಮೆಯಲ್ಲೇ ಇದ್ದಾರೋ ಅಂತ, ಭ್ರಮೆಯಲ್ಲೇ ಕಲ್ಪನೆಯಲ್ಲಿದ್ದೀರಿ. ನಾವು ಆಶಾವಾದಿಗಳು, ವಾಸ್ತವ ಕೂಡ ಅರ್ಥ ಆಗ್ತದೆ. ಆದರೂ ಕೂಡ ನಮ್ಮಲ್ಲಿ ಒಂದು ಒಳ್ಳೆಯ ಭಾವನೆಗಳಿದೆ, ಜನರು ನಮ್ಮೊಂದಿಗೆ ಸಹಕಾರ ಮಾಡ್ತಾರೆ ಅಂತ. ಈಗ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಸಂಘಟನೆ ಅಷ್ಟು ಪ್ರಾಮುಖ್ಯತೆಯನ್ನು, ಪಂಚಾಯತ್ ಎಲೆಕ್ಷನ್ ಬಂತು, ಸಂಘಟನೆ ಇಲ್ಲ ನಿಮ್ಮ ಪಾರ್ಟಿ ಇದ್ದು, ಏನು ಮಾಡ್ತಾ ಇದ್ದೀರಿ ನೀವು? ಮುಂದಿನ ಪಂಚಾಯತ್ ಚುನಾವಣೆಯಲ್ಲಿ ನೋಡಿ ನಮ್ಮ ಏನು ಏನು ನಮ್ಮ ಫಲಿತಾಂಶ ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ದೇವಿಪ್ರಸಾದ್ ಸಿಟ್ರೆ ನಿಮಗೆ ಪ್ರಾಮಾಣಿಕವಾಗಿ ಅನಿಸ್ತಾ ಇಲ್ವಾ ನಾನು ಅಧ್ಯಕ್ಷನಾಗಿ ಎಡವಿದ್ದೇನೆ, ಸೋತಿದ್ದೇನೆ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಆಗಿದೆ, ಅದನ್ನು ನಾವು ಒಪ್ಪಿಕೊಳ್ತೇನೆ. ಅಧ್ಯಕ್ಷನಾಗಿ ಯಾವ ಮಟ್ಟಕ್ಕೆ ನಾವು ಪಕ್ಷವನ್ನು ಕಟ್ಟಬೇಕೋ ಆ ಮಟ್ಟಕ್ಕೆ ನಮಗೆ ಕಟ್ಟಲಿಕ್ಕೆ ಆಗಿಲ್ಲ. ನಾವು ಅನೇಕ ಬಾರಿ ಈ ಬಗ್ಗೆ ನಮ್ಮ ಹಿರಿಯರಿಗೂ ಹೇಳಿದ್ದೇವೆ, ನಮ್ಮ ಪಕ್ಷದ ನಾಯಕರಿಗೂ ಹೇಳಿದ್ದೇವೆ. ನಾಯಕತ್ವವನ್ನು ಬದಲಾವಣೆ ಮಾಡೋದಾಗಿದ್ದರೆ ನಾನು ಸಂಪೂರ್ಣ ಮುಕ್ತನಾಗಿದ್ದೇನೆ ಎಂಬ ಮಾತನ್ನು ಕೂಡ ಹೇಳಿದ್ದೇನೆ. ಅದಕ್ಕೇನು ಎರಡು ಮಾತಿಲ್ಲ. ಏನು ಯಾವ ಗುರಿಯನ್ನು ತಲುಪಬೇಕು ಅದನ್ನು ತಲುಪಿಲ್ಲ. ಅದನ್ನು ಅರೆ ಮನಸ್ಸಿನಿಂದ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ, ಮತ್ತೆ ಎಲ್ಲಿಗೆ ಗುರಿ ತಲುಪೋದು ನೀವು? ಅರೆ ಮನಸ್ಸು ನನಗೆ ಬೇಕೋ ಬೇಡೋ ಅಂತ ಇದ್ದೀರಿ ಅಂತ ನೀವೇ ಹೇಳ್ತಾ ಇದ್ದೀರಿ. ಈಗ ನೀವೇ ಕೇಳಿದಿರಿ, ನೀವೇ ಹೇಳಿದ್ರಿ ನಾನು ರಾಜೀನಾಮೆ ಮಾಡೋದಕ್ಕೆ ಕೇಳಿದೆ. ನಾಯಕತ್ವದ ವಿಫಲ ಅಂತ ಹೇಳಿದಾಗ ನಮ್ಮ ಜವಾಬ್ದಾರಿ. ನಾನು ಒಬ್ಬ ಅಧ್ಯಕ್ಷನಾಗಿ ನನ್ನ ನಾಯಕತ್ವ ವಿಫಲ ಆಗಿದ್ದಾಗ ಅದನ್ನು ನಾವು ನನ್ನ ಮನಸ್ಸು ಹೇಳ್ತದೆ, ನೀನು ನಾಯಕತ್ವಕ್ಕೆ ಅಂಟಿ ಇರಬಾರ್ದು. ಯಾವ ಸಂಘಟನೆ ಪಕ್ಷದ ಬಗ್ಗೆ ಸಂಪೂರ್ಣ ನಿಷ್ಠರಾಗಿ, ಅಧ್ಯಕ್ಷನಾಗಿದ್ದಾಗ ಕೂಡ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಇಲ್ಲ, ಕಾರ್ಯಕರ್ತನಾಗಿ ಕೂಡ ಪಕ್ಷದಲ್ಲಿ ಕೆಲಸ ಮಾಡಬಹುದು. ಅಧ್ಯಕ್ಷನ ಎಷ್ಟು ಜವಾಬ್ದಾರಿ ಅಷ್ಟೇ ಕಾರ್ಯಕರ್ತರಿಗೂ ಜವಾಬ್ದಾರಿ ಇದೆ, ಇನ್ನೊಬ್ಬ ನಮ್ಮ ಪದಾಧಿಕಾರಿಗಳಿಗೂ ಜವಾಬ್ದಾರಿ ಇದೆ. ಎಲ್ಲರೂ ಸೇರಿದ್ರೆ ಮಾತ್ರ ಪಕ್ಷ ಸಂಘಟನೆ ಮಾಡಲಿಕ್ಕೆ ಆಗ್ತದೆ. ಆದ್ರಿಂದ ಅದರಲ್ಲಿ ಅರೆ ಮನಸ್ಸು ಅಂತ ಏನಿಲ್ಲ, ಸಂಪೂರ್ಣ ಮನಸ್ಸಿನಲ್ಲೇ ನಾವು ಕೆಲಸ ಮಾಡ್ತೀವಿ. ಎಸ್ ದೇವಿಪ್ರಸಾದ್ ಸಿಟ್ರೆ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್, ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.